ಹಾವೇರಿಯ ರಾಣಿಬೆನ್ನೂರ್ನಲ್ಲಿ ಇತ್ತೀಚೆಗೆ ದುಬಾರಿ ಬೈಕ್ ರಾಯಲ್ ಎನ್ಫೀಲ್ಡ್ ಕಳ್ಳತನ ಮಾಡೋರ ಸಂಖ್ಯೆ ಮಿತಿ ಮೀರ್ತಾ ಇತ್ತು ಒಂದೂವರೆ ಎರಡು ಲಕ್ಷದ ಬೈಕ್ ಏನಿದೆ ಈಗೇನು ಜಾಸ್ತಿನೇ ಆಗಿದೆ ಎರಡು ಎರಡೂವರೆ ಲಕ್ಷ ತನಕ ಹೋಗಿದೆ ಅದನ್ನು ಕ್ಷಣ ಮಾತ್ರದಲ್ಲಿ ಕದ್ದು ಎಸ್ಕೇಪ್ ಆಗ್ತಾ ಇದ್ರು ಇದು ಜನರ ನಿದ್ದೆಗಿಡಿಸ್ಬಿಟ್ಟು ನಿದ್ದೆಯನ್ನು ಗಿಡಿಸ್ಬಿಟ್ಟಿತ್ತು ವಾರದಲ್ಲಿ ಕನಿಷ್ಠ ಎರಡರಿಂದ ಮೂರು ಬೈಕ್ ಕಳವು ಪ್ರಕರಣ ದಾಖಲಾಗ್ತಲೇ ಇತ್ತು ಹೀಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹನುಮಂತ್ ರಾಯ್ ಅವರು ರಾಣಿಬೆನ್ನೂರು ನಗರ ಠಾಣೆ ಸಿಪಿಐ ಎಂ ಐ ಗೌಡಪ್ಪ ಗೌಡರ ಹಾಗೂ ಪಿಎಸ್ಐ ಸುನಿಲ್ ತೇಲಿ ನೇತೃತ್ವದಲ್ಲಿ ಒಂದು ವಿಶೇಷ ತಂಡ ರಚನೆ ಮಾಡ್ತಾರೆ ಬೈಕ್ ಕಳ್ಳರ ಶೋಧಕ್ಕೆ ಕೂಡ ಈ ಟೀಮ್ ಇಳಿಯುತ್ತೆ ಪೊಲೀಸರ ತಂಡದಿಂದ ದಾವಣಗೆರೆ ನಗರದ ಇಪ್ಪತ್ತು ವರ್ಷದ ಮೊಹಮ್ಮದ್ ಸುಫಿಯಾನ್ ಖಾನ್ ಅಲಿಯಾಸ್ ಸುಫಿಯಾನ್ ದಾವಣಗೆರೆ ನಗರದ ಇಪ್ಪತ್ತು ಮೂರು ವರ್ಷದ ನಯಾಜ್ ಅಹಮದ್ ಅಲಿಯಾಸ್ ನಯಾಜ್ ಮತ್ತು ಶಿಕಾರಿಪುರ ತಾಲೂಕಿನ ಮಲ್ಲಾಪುರ ಗ್ರಾಮದ ಮೂವತ್ತೊಂದು ವರ್ಷದ ವಯಸ್ಸಿನ ಮೊಹಮ್ಮದ್ ಅಬೂಬಕರ್ ಸಿದ್ದಿಕರ್ ಅಂದ್ರೆ ಅಲಿಯಾಸ್ ಅಂತ ಈತನ ಹೆಸರು ಇವರನ್ನ ಬಂಧಿಸಿದ್ದಾರೆ ಇದು ಜನರಲ್ಲಿ ಈಗ ಸ್ವಲ್ಪ ಸಂತಸವನ್ನ ತಂದಿದೆ ಅಲ್ಲದೆ ಹತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಹನ್ನೆರಡು ಬೈಕ್ಗಳನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ರೇಟಿ ಬಾಳ ಬೈಕ್ಗಳನ್ನು ಬೇರೆ ಕಡೆ ಇಲ್ಲದ ತಗೊಂಡು ಬೇರೆ ಕಡೆ ಮಾರ್ತಾ ಇದ್ರು ಕತನ ಮಾಡ್ತಾ ಇದ್ರು ಅಂತ ಪೊಲೀಸರು ನಮ್ಮ ಮತ್ತೆ ಪಿ ಎಸ್ ಐ ಸಿ ಪಿ ಐ ಮತ್ತು ಡಿ ಎಸ್ ಪಿ ಸಾಹೇಬರು ಮತ್ತು ಕಾನ್ಸ್ಟೇಬಲ್ ಹವಾಲ್ದಾರ ನಮ್ಮ ಜೀಪ್ ಡ್ರೈವರ್ ಎಲ್ಲರೂ ಸೇರಿ ಸಿಬ್ಬಂದಿ ನಮ್ಮ ಪೊಲೀಸ್ ಇಲಾಖೆ ಅಷ್ಟರು ಸೇರಿ ಅವ್ರನ್ನ ಹಗಲು ರಾತ್ರಿ ಹುಡುಕಾಡಿ ಅವ್ರನ್ನ ಹುಡುಕಾಡೋ ಸಂಬಂಧ ಭಾಳ ಕಷ್ಟಪಟ್ಟಿದ್ದಾರೆ ನಮ್ಮ ಟೌನ್ ಇಲಾಖೆ ಸಿಕ್ಕಿದ್ದಾರೆ ಕಳ್ಳರು ಬಟ್ ಕಳ್ಳರು ಹಿಡ್ಕೊಟ್ಟಕ್ಕೆ ಪೊಲೀಸರು ಅವ್ರ ತವ್ರಿಗೆ ಎಷ್ಟು ಹೇಳ ತುಂಬ ಹೃದಯದ ಧನ್ಯವಾದ ಇವತ್ತು ಹಾವೇರಿ ಜಿಲ್ಲೆಯ ರಾಣೆಮೆನೂರು ನಗರ ದೊಡ್ಡ ನಗರ ಅಂಥ ಒಂದು ನಗರದಲ್ಲಿ ಕಳವು ಮಾಡತಕ್ಕಂಥ ವ್ಯಕ್ತಿಗಳು ಏನು ರಾಯಲ್ ಫೀಲ್ಡ್ ಬೈಕ್ಗಳನ್ನು ಟಾರ್ಗೆಟ್ ಮಾಡಿ ಇವತ್ತು